आत्मीय स्पर्धार्थी विद्याशारदे एजुकेशन टीचिंग वर्ल्ड यूट्यूब चैनल के आत्मीय स्वागत। आत्मीय स्पर्धार्थी इवत्तिना वीडियो ना प्रमुख मुंदे परीक्षे अनुकूल दृष्टि आधुनिक भारत इतिहास प्रमुख अध्याय भारत ब्रिटिशर ऐलिके संक्षिप्त ಕೆಲವೊಂದಿಷ್ಟು ವಸ್ತುನಿಷ್ಠ ಪ್ರಶ್ನೋತ್ತರಗಳ ಅಧ್ಯಯನ ಮಾಡೋಣ। ಇದರಲ್ಲಿ ಮೊದಲನೇ ಪ್ರಶ್ನೆ, ಇಲ್ಬರ್ಟ್ ಮಸೂದೆ ವಿರುದ್ಧ ಪ್ರಬಲ ಪ್ರತಿಭಟನೆ ನಡೆಸಿದ ಸಂಘ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಅಸೋಸಿಯೇಷನ್। ಇನ್ನು ಮುಂದಿನ ಪ್ರಶ್ನೆ, ಯಾವ ಸಂದರ್ಭದ ಹಿನ್ನೆಲೆಯಲ್ಲಿ ನಾಗಪುರ ಧ್ವಜ ಸತ್ಯಾಗ್ರಹ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ನಾಗರಿಕ ಅಸಹಕಾರ। ಇನ್ನು ಮೂರನೇ ಪ್ರಶ್ನೆ, ಬ್ರಿಟಿಷರು ಪ್ರಥಮ ಬಾರಿಗೆ ರೈತವಾರ ಪದ್ಧತಿಯನ್ನು ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ತಂದರು? ಇದಕ್ಕೆ ಸರಿಯಾದ ಉತ್ತರ ಮದ್ರಾಸ್ ಪ್ರೆಸಿಡೆನ್ಸಿ। ಈ ರೈತವಾರಿ ಪದ್ಧತಿ ಆಗಿರಬಹುದು, ಜಮೀನ್ದಾರಿ ಮತ್ತು ಮಹಲ್ವಾರಿ ಈ ಪದ್ಧತಿಗಳ ಮೇಲೆ ಪ್ರತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತವೆ। ಅದಕ್ಕಾಗಿ ನೀವು ಈ ಪದ್ಧತಿಗಳನ್ನು ಜಾರಿಗೆ ತಂದಂತ ಬ್ರಿಟಿಷ್ ಅಧಿಕಾರಿಗಳು ಯಾರು ಮತ್ತು ಯಾವ ಯಾವ ಪ್ರಾಂತ್ಯಗಳಲ್ಲಿ ಈ ಪದ್ಧತಿಗಳನ್ನು ಜಾರಿಗೆ ತಂದಿದ್ರು ಅನ್ನುವಂಥದ್ದು ನೀವು ನೋಡ್ಕೋಬೇಕು। ಇನ್ನು ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಯಾರ ನೇತೃತ್ವದ ಬ್ರಿಟಿಷ್ ಪಡೆಯಿಂದ 1799 ರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮಡಿದನು? ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ। ಈ ಲಾರ್ಡ್ ವೆಲ್ಲೆಸ್ಲಿ ಬ್ರಿಟಿಷ್ ಪಡೆಯ ನೇತೃತ್ವ ವಹಿಸಿದ್ರೆ ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನದ ಒಂದು ನೇತೃತ್ವವನ್ನು ವಹಿಸಿದ್ದ। ಈ ಒಂದು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಹೋರಾಟ ಮಾಡುತ್ತಲೇ ಮಡಿದನು। ಈ ಒಂದು ಯುದ್ಧದಿಂದ ಬ್ರಿಟಿಷರು ಒಂದು ಜಯಶಾಲಿ ಆದರು। ಇನ್ನು ಲಾರ್ಡ್ ಕಾರ್ನ್ವಾಲಿಸ್ ತಂದಾಗ ಈತ ಒಂದು ಭಾರತದಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಜಾರಿಗೆ ತಂದಂತವ. ಇನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ಈತ ಒಂದು ಪ್ರಮುಖವಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಪದ್ಧತಿಗೆ ಕಾರಣೀಕರ್ತ ಆಗಿದ್ದ. ಇನ್ನು ವಾರನ್ ಹೇಸ್ಟಿಂಗ್ಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ಭಾರತ ಪ್ರಥಮ ಒಂದು ಗವರ್ನರ್ ಜನರಲ್ ಆಗಿದ್ದ. ಇನ್ನು ಭಾರತದಲ್ಲಿ ಯಾರ ಸಲಹೆ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದ? ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂದಾಗ ಇತ್ತ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥದ್ದು ಇದು ಪ್ರಮುಖವಾಗಿ ಇರುವಂಥದ್ದು. ಇದು ಯಾರ ಸಲಹೆ ಮೇರೆಗೆ ಅಂದಾಗ ಮೆಕ್ಕೆವೆಲ್ಲೆಯ ಒಂದು ಸಲಹೆ ಮೇರೆಗೆ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿದ್ದ. ಇನ್ನು ಭಾರತದಲ್ಲಿ ಪೋರ್ಚುಗೀಸರ ಆರಂಭದ ರಾಜಧಾನಿ ಯಾವುದಾಗಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಕೊಚ್ಚಿನ್. ಇನ್ನು ಏಳನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಫ್ರೆಂಚ್ ಯುದ್ಧ ನಡೆದ ವರ್ಷ ಯಾವುದು? ಇದನ್ನು ವಿಶೇಷವಾಗಿ ಕರ್ನಾಟಕ ಯುದ್ಧ ಅನ್ನುವಂಥ ಹೆಸರಿಂದ ಕರಿತೀವಿ. ಇದು 1948, ಇದು ಸ್ವಲ್ಪ ರಾಂಗ್ ಆಗಿದೆ. ಇದಕ್ಕೆ ಒಂದು ಉತ್ತರವನ್ನು ನಾವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀವಿ. ಇನ್ನು 1857 ಮೊದಲ ಸೈನಿಕರಿಗೆ ಸೂಚನೆ ಕಾಣಿಸಿಕೊಂಡಿದ್ದು ಎಲ್ಲಿ? ಅಂದರೆ 1857 ಮೊದಲ ಒಂದು ದಂಗೆ, ಅಂದರೆ ಮೊಟ್ಟ ಮೊದಲ ಒಂದು ಸಶಸ್ತ್ರ ದಂಗೆಯ ಲಕ್ಷಣ ಕಾಣಿಸಿಕೊಂಡಿರುವಂಥದ್ದು ಎಲ್ಲಿ ಅಂದಾಗ ಅದು ಮೀರತ್. ಆ ಮೀರತ್ನಲ್ಲಿ ಪ್ರಮುಖವಾಗಿ ಮಂಗಲ್ ಪಾಂಡೆ ಅನ್ನುವಂಥ ವ್ಯಕ್ತಿ ಬ್ರಿಟಿಷರ ಒಂದು ಕೊಟ್ಟಿರುವಂಥ ಒಂದು ತೋಟಗಳ ವಿರುದ್ಧ ಒಂದು ದಂಗೆ ಎದ್ದಿದ್ದ. ಇದಕ್ಕೆ ತತ್ಕ್ಷಣದ ಕಾರಣ ಅಂತ ಕರಿತೀವಿ. ಇನ್ನು ಪೋಸ್ಟ್ ಡೇಟೆಡ್ ಚೆಕ್ ಎಂದು ಯಾವುದನ್ನು ಕರೆಯಲಾಗಿದೆ? ಇದಕ್ಕೆ ಉತ್ತರ ಕ್ರಿಪ್ಸ್ ಯೋಜನೆಗಳು. ಈ ಪೋಸ್ಟ್ ಡೇಟೆಡ್ ಚೆಕ್ ಅನ್ನುವಂಥ ಉಲ್ಲೇಖ ಮಾಡಿರುವಂಥವರು ಮಹಾತ್ಮ ಗಾಂಧೀಜಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಯಾದ ಮೊದಲ ರಾಜ್ಯ ಯಾವುದು? ಅಂದರೆ ಲಾರ್ಡ್ ಇದಕ್ಕೆ ಪ್ರಮುಖವಾದಂಥ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮೊದಲ ರಾಜ್ಯ ಸತಾರ. ಇನ್ನು ಸ್ವರಾಜ್ ಪಕ್ಷದ ಮುಖ್ಯ ಪ್ರಣಾಳಿಕೆ ಅಂದರೆ ಕೌನ್ಸಿಲ್ನ ಪ್ರವೇಶ, ಸಂವಿಧಾನಾತ್ಮಕ ವಿರೋಧ, ರಚನಾತ್ಮಕ ಕಾರ್ಯಕ್ರಮ, ಈ ಎಲ್ಲ ಒಂದು ಪ್ರಮುಖ ಅಂಶಗಳು ಸ್ವರಾಜ್ ಪಕ್ಷದ ಒಂದು ಪ್ರಣಾಳಿಕೆಯನ್ನು ಒಳಗೊಂಡಿದ್ದು. ಇನ್ನು ಮುಳುಗುತ್ತಿರುವ ಬ್ಯಾಂಕಿಗೆ ಮುಂದಿನ ದಿನಾಂಕ ಹಾಕಿ ನೀಡಿದ ಚೆಕ್ ಎಂದು ಕ್ರಿಪ್ತನ ಪ್ರಸ್ತಾವನೆಯನ್ನು ಟೀಕಿಸಿದವರು ಯಾರು ಅಂದಾಗ ಮಹಾತ್ಮ ಗಾಂಧೀಜಿ. ಇನ್ನು ನೀಲಿ ಬೆಳೆಗಾರರ ಸಮಸ್ಯೆ ಕುರಿತು ನೀಲಿ ದರ್ಪಣ್ ಕೃತಿ ಬರೆದವರು ಬಿ ಸಿ ಚಟರ್ಜಿ. ಇನ್ನು 14ನೇ ಪ್ರಶ್ನೆ, ಭಾರತದಲ್ಲಿ ನಾಗರಿಕ ಸೇವೆಯನ್ನು ಸಂಘಟಿಸಿದಂಥವರು ಲಾರ್ಡ್ ಕಾರ್ನ್ವಾಲಿಸ್. ಅಂದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಭಾರತದಲ್ಲಿ ಅಂದರೆ ಕೇವಲ ಇಂಗ್ಲೆಂಡ್ನಲ್ಲಿ ಮಾತ್ರ ನಡೀತಿದ್ದು,
ಅದನ್ನು ಕರ್ನಾಟಕದಲ್ಲಿ ಭಾರತದಲ್ಲಿಯೂ ಸಹಿತ ಜರುಗಿತಂದಂಥವರು ಲಾರ್ಡ್ ಕಾರ್ನ್ವಾಲಿಸ್. ಸಿಪಾಯಿ ದಂಗೆಯ ಸಮಯದಲ್ಲಿ ಯಾರು ಗವರ್ನರ್ ಜನರಲ್ ಆಗಿದ್ದರು? ಅದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ನೀವು ನೋಡ್ಕೋಬೇಕು ಅಂದರೆ ಈ 1885 ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ INC ಸ್ಥಾಪನೆಯಾದಾಗ ಇದ್ದಂಥ ಗವರ್ನರ್ ಜನರಲ್ ಯಾರು? 1857 ಒಂದು ಸಿಪಾಯಿ ದಂಗೆಯ ಸಮಯ ಇದ್ದಂಥ ಗವರ್ನರ್ ಜನರಲ್ ಯಾರು? ಆಮೇಲೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಇದ್ದಂಥ ಗವರ್ನರ್ ಜನರಲ್ ಯಾರು? ಇವೆಲ್ಲವುಗಳನ್ನ ನೀವು ಪ್ರಮುಖವಾಗಿ ನೋಡ್ಕೊಂಡಿರ್ಬೇಕು. ಪ್ರಮುಖವಾದಂಥ ಇವು ಘಟನೆಗಳು. ಇನ್ನು 1857 ಸಾಮ್ರಾಟ್ ಬಹದ್ದೂರ್ ಶಾನ ದೆಹಲಿ ಸೈನ್ಯದ ನಾಯಕತ್ವ ವಹಿಸಿದವರು ಯಾರು? ಅಂದರೆ ದೆಹಲಿಯಲ್ಲಿ ಜನರಲ್ ಭಕ್ತ್ ಖಾನ್ ಆ ಒಂದು ಸೇನೆಯ ನೇತೃತ್ವವನ್ನು ವಹಿಸಿದ್ದ. ಇನ್ನು ನೀವು ಕಾನ್ಪುರ್ ನೋಡ್ಕೋಬೇಕು. ಕಾನ್ಪುರದಲ್ಲಿ ಪ್ರಮುಖವಾಗಿ ನಾನಾ ಸಾಹೇಬ, ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ, ಇವೆಲ್ಲ ನೀವು ಗೊತ್ತಿರಬೇಕು. ಇನ್ನು 1858 ಏಪ್ರಿಲ್ನಲ್ಲಿ ಯಾರ ಬಂಧನದಿಂದ ಬಂಡಾಯ ಮುಕ್ತಾಯವಾಯಿತು? ತ್ಯಾತ್ಯಾಟೋಪಿಯ ಬಂಧನದಿಂದ ಒಂದು ಮೊದಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಕ್ತಾಯ ಆಯಿತು. ಇನ್ನು 18ನೇ ಪ್ರಶ್ನೆ, 1929 ವೈಕೋಮ್ ಸತ್ಯಾಗ್ರಹ ಪ್ರಾರಂಭವಾದದ್ದು ಯಾವ ಉದ್ದೇಶಕ್ಕಾಗಿ? ಇದಕ್ಕೆ ಸರಿಯಾದಂಥ ಉತ್ತರ ಕೆಳ ಜಾತಿಗಳಿಗೆ ದೇವಾಲಯದ ಪ್ರವೇಶದ ವಿರುದ್ಧ ಒಂದು ವೈಕೋಮ್ ಸತ್ಯಾಗ್ರಹ ಪ್ರಾರಂಭ ಆಗಿತ್ತು. ಇನ್ನು ಗಾಂಧೀಜಿಯವರು ಅಸಹಕಾರ ಚಳವಳಿ ಹೂಡಿದ ದಿನವೇ ಒಬ್ಬ ರಾಷ್ಟ್ರೀಯ ನಾಯಕರು ನಿಧನರಾದರು, ಅವರು ಯಾರು ಅಂದಾಗ ಇದಕ್ಕೆ ಬಾಲ್ ಗಂಗಾಧರ್ ತಿಲಕ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷೆ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರೋಜಿನಿ ನಾಯ್ಡು. ಮೊದಲ ವಿದೇಶಿ ಮಹಿಳೆ ತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಅನ್ನಿ ಬೆಸಂಟ್. ಇನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹ ತಂತ್ರವನ್ನು ಮೊದಲ ಬಾರಿಗೆ ಬಳಸಿದ್ದು ಚಂಪಾರಣ್ ಸತ್ಯಾಗ್ರಹದ ಮೂಲಕ, 1917 ಚಂಪಾರಣ್ ಸತ್ಯಾಗ್ರಹದ ಮೂಲಕ. 1905 ಬಂಗಾಳ ವಿಭಜನೆಯ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ಒಂದು ವಿಭಜನೆಯನ್ನು ಮಾಡಿದರು? ಅಂದರೆ ಲಾರ್ಡ್ ಕರ್ಜನ್ ಯಾವ ಉದ್ದೇಶವನ್ನು ಇಟ್ಕೊಂಡು ಬಂಗಾಳ ವಿಭಜನೆ ಮಾಡಿದ್ದ ಅಂದಾಗ, ಒಂದು ಧರ್ಮದ ಆಧಾರದ ಮೇಲೆ, ಆಡಳಿತದ ಅನುಕೂಲಕ್ಕಾಗಿ ಮತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಯಲು, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಹಿಂದೂ ಮುಸ್ಲಿಮರ ಒಂದು ಒಗ್ಗಟ್ಟನ್ನು ಒಡೆಯುವುದಕ್ಕಾಗಿ ಬಂಗಾಳ ವಿಭಜನೆ ಆಗಿತ್ತು. ಅಂದರೆ ಇಲ್ಲಿ ಎಲ್ಲ ಒಂದು ಉತ್ತರಗಳು ಸರಿಯಾಗಿವೆ. ಯಾವ ತೀವ್ರಗಾಮಿ ನಾಯಕರು ಅಲ್ಲ? ಈ 5 ಜನರಲ್ಲಿ ಯಾರು ತೀವ್ರಗಾಮಿ ನಾಯಕರು ಅಲ್ಲ ಅಂದಾಗ, ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಅರವಿಂದ್ ಘೋಷ್ ಇವರೆಲ್ಲ ತೀವ್ರಗಾಮಿಗಳು. ಗೋಪಾಲ್ ಕೃಷ್ಣ ಗೋಖಲೆ ಮಾತ್ರ ಇವರು ಮಂದಗಾಮಿ ನಾಯಕರು ಆಗಿದ್ದಾರೆ. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಭಾರತದಲ್ಲಿದ್ದಂಥ ಗವರ್ನರ್ ಜನರಲ್ ಯಾರು? ನಾನು ಆಗಲೇ ಹೇಳಿದ್ದೆ ನಿಮಗೆ, ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಡಫ್ರಿನ್. ಇನ್ನೂ ಒಂದು ಪ್ರಶ್ನೆ ಕೇಳ್ತಿರ್ತಾರೆ, ಈ ಬಂಗಾಳ ವಿಭಜನೆ ಆಗಿದ್ದು 1905 ಬಂಗಾಳ ವಿಭಜನೆಯನ್ನು ರದ್ದು ಮಾಡಿದ್ದು ಅದು 1911 ಆಗ ಇದ್ದಂಥ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಿರ್ತಾರೆ, ಅದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಜ್, ಅದು 1911. ದೇಶಾದ್ಯಂತ ಸ್ವದೇಶಿ ಚಳವಳಿಯನ್ನು ಹರಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಒಂದು ಬಾಲ್ ಗಂಗಾಧರ್ ತಿಲಕ್. ಸ್ವರಾಜ್ ಪಕ್ಷದ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮೋತಿಲಾಲ್ ನೆಹರು. ಇನ್ನು 28ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ನೀಡಿದ್ದು ಅವರ ಯಾವ ಚಳವಳಿಯ ಸಂಘಟನೆಯ ಒಂದು ಶಕ್ತಿಯ ಪ್ರತೀಕ ಆಗಿದೆ ಅಂದಾಗ, ಇದು ಬಾರ್ಡೋಲಿ ಸತ್ಯಾಗ್ರಹ. ಇನ್ನು 29ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಯಾವ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣದ ಒಂದು ಪರಿಕಲ್ಪನೆ ರೂಪಿಸಲ್ಪಟ್ಟಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ವದೇಶಿ. ಈ ರೀತಿ ನಾವು ಪ್ರಮುಖವಾಗಿ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಇಲ್ಲಿವರೆಗೂ ಒಂದು 29 ಪ್ರಶ್ನೋತ್ತರಗಳ ಅಧ್ಯಯನವನ್ನು ಮಾಡಿದೆವು. ಇನ್ನು ಈ ಗಾಂಧಿ ಯುಗ ಆಗಿರ್ಬೋದು, ಮಂದಗಾಮಿ ತೀವ್ರಗಾಮಿ ಯುಗ ಆಗಿರ್ಬೋದು, ಇನ್ನೂ ಸಾಕಷ್ಟು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಕೂಡಲೇ ಪಡೆಯಬಹುದು. ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳು.